ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕೀರ್ತನೆ ಪುಸ್ತಕ 130ನೇ ಅಧ್ಯಾಯ 1ರಿಂದ 6ನೇ ವಚನ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ, ಆಲಿಸು ಕಿವಿಗೊಡು ಪ್ರಭು ನನ್ನಾತ್ಮ ವಿಜ್ಞಾಪನೆಗೆ. ಪಾಪಗಳ ನೀ ಪಟ್ಟಿ ಮಾಡಿದೆ, ಆದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು? ಪಾಪವನ್ನು ಕ್ಷಮಿಸುವವನು ನೀನು, ಎಂತಲೇ ಭಯಭಕ್ತಿಗೆ ಪಾತ್ರನು. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ, ಆತನ ವಾಕ್ಯದಲ್ಲಿ ನಂಬಿಕೆ ಇದೆ. ಸೂರ್ಯೋದಯಕ್ಕಾಗಿ ಕಾವಲುಗಾರ ಕಾದಿರುವುದಕ್ಕಿಂತ ಆತುರದಿಂದ ಬೆಳಗಾಗುವುದನ್ನು ಎದುರು ನೋಡುವುದಕ್ಕಿಂತ ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತಿದೆ ಎನ್ನ ಮನ ನಿರುತ. ಸ್ತೋತ್ರ ರಾಜ, ನನ್ನ ಅಂತರಂಗದ ಮರೆಯನ್ನು ಆಲಿಸುವ ದೇವರು ನೀವು ಸ್ವಾಮಿ. ಆದರೆ ನನ್ನ ಪಾಪಗಳು ಪಟ್ಟಿ ಮಾಡಿದೆಯಾದರೆ ಸ್ವಾಮಿ, ನಿನ್ನೆದುರುಗಡೆಗೆ ನಾನು ನಿಲ್ಲಲು ಯೋಗ್ಯನಲ್ಲ ಸ್ವಾಮಿ. ನನಗೋಸ್ಕರ ನರಮಾನವನಾಗಿ ಬಂದು ಅನೇಕ ಅಪಮಾನ ನಿಂದೆ ಕಷ್ಟಗಳನ್ನು ಅನುಭವಿಸಿ ನನಗೋಸ್ಕರ ಕಲವಾರಿ ಬೆಟ್ಟದ ಮೇಲೆ ಬಲಿಯಾದಂಥ ನನ್ನ ಹೆಸವೆ, ನಿಮಗೆ ಸ್ತೋತ್ರ ರಾಜ. ಆ ಬಲಿಯ ಮುಖಾಂತರ ನನ್ನ ತಪ್ಪುಗಳನ್ನು ಕ್ಷಮಿಸಿ ದೇವರ ಮುಂದೆ ನಿಲ್ಲುವಂಥ ಯೋಗ್ಯತೆಯನ್ನು ನನಗೆ ಕರುಣಿಸಿದ್ರೆ ದೇವ, ನಿಮಗೆ ಸ್ತೋತ್ರ ರಾಜ. ಪ್ರೀತಿ ಸ್ವರೂಪನಾದ ದೇವರೇ, ಹರಿನ ಪ್ರೀತಿಗೆ ಕೊನೆಯಿಲ್ಲ ಸ್ವಾಮಿ. ಹರಿನ ಪ್ರೀತಿ ನಾನು ಇದುವರೆಗೆ ಅರ್ಥ ಮಾಡಿಕೊಂಡಿಲ್ಲ ಕರ್ತನೆ. ಪ್ರಭುವೇ, ನಾನು ಮಾಡಿದ ಸಕಲ ಪಾಪಗಳಿಗೆ ಕ್ಷಮೆಯನ್ನು ನನಗೆ ಅನುಗ್ರಹಿಸು ದೇವ. ಪ್ರತಿದಿನವನ್ನು ಎನ್ನ ಮನ ನಿನಗಾಗಿ ಕಾದಿರುವಂತೆ, ನಿನ್ನ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮಗೆ ಕೃಪೆ ನೀಡು ಸ್ವಾಮಿ. ಪ್ರಭು ಯೇಸುವೇ, ಈ ಗಳಿಗೆಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಮತ್ತೊಂದು ದಿನವನ್ನು ನಮಗೆ ಅನುಗ್ರಹಿಸಿದ್ದೀರ ದೇವ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ನಾಮಕ್ಕೆ ಸ್ತೋತ್ರ ಘನ ಮಹಿಮೆ ದೇವ. ಈ ದಿನ ನಿಮ್ಮ ಚಿತ್ತದಂತೆ ಯೋಗ್ಯವಾಗಿ ಕಳೆಯಲು ಬೇಕಾದ ಕೃಪೆಯ ನಾನು ಅನುಗ್ರಹಿಸಿದ್ದೇವೆ. ಈ ದಿನ ಎಲ್ಲ ಸಂಕಷ್ಟದ ಮೇಲೆ ಜಯ ಗಳಿಸಲು ನಿನ್ನ ಪವಿತ್ರಾತ್ಮನ ಬಲವನ್ನು ನನಗೆ ಅನುಗ್ರಹಿಸಿ ನನ್ನ ಕೈ ಹಿಡಿದು ನಡೆಸುದೇವ. ಕರ್ತ ಯೇಸುವೇ, ಎಷ್ಟೋ ಜನ ಮಕ್ಕಳ ಫಲವಿಲ್ಲದೆ ಇದ್ದಾರೆ ಸ್ವಾಮಿ. ಜೀವನದಲ್ಲಿ ಮಕ್ಕಳ ಫಲವಿಲ್ಲದೆ ವೇದನೆಯಲ್ಲಿ ಜೀವನ ಕಳೆಯುತ್ತಿದ್ದರೆ ಅವರ ಜೀವನ ಬರಡಾದಂತೆ ಇದೆ ಸ್ವಾಮಿ. ಪ್ರವೇಶವೇ, ಅವರೆಲ್ಲರನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ಯಾರಿಗೆ ಮಕ್ಕಳ ಫಲ ಇಲ್ಲವೋ ಅವರಿಗೆ ಮಕ್ಕಳ ಫಲವನ್ನು ಅನುಗ್ರಹಿಸು ಕರ್ತನೆ. ಅವರ ಪಾಪಗಳನ್ನು ಕ್ಷಮಿಸು ಕರ್ತನೆ. ಪಾಪಗಳನ್ನು ನೀವು ನೋಡಿದರೆ ನಿಮ್ಮ ಮುಂದೆ ನಿಲ್ಲಲು ನಮ್ಮ ಯೋಗ್ಯರಲ್ಲ ಕರ್ತನೆ. ಪಾಪಗಳನ್ನು ಕ್ಷಮಿಸಿ ಆ ಮಕ್ಕಳ ಫಲವನ್ನು ಅನುಗ್ರಹಿಸಬೇಕೆಂದು ತಂದೆಯಾದ ದೇವರೇ, ನಜರೇತಿನ ಯೇಸು ಕ್ರಿಸ್ತರ ಪರಿಶುದ್ಧ ಪವಿತ್ರ ನಾಮದಲ್ಲೇ ಬೇಡುತ್ತಿದ್ದೇನೆ. ಆಮೇನ್.